प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्यायसुधारतान्। प्रभुत्तम तीर्थ श्रीपादंगळवर मध्याराधनेय ಈ ಪರಮ ಪವಿತ್ರವಾದ ಕಾಲದಲ್ಲಿ ಮುಳುವಾಗಲು ಶ್ರೀಪಾದರಾಜ ಮಠಾಧೀಶರಾದ ಸುಜಯ ನಿಧಿ ತೀರ್ಥರು ಇಲ್ಲಿ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ। ಮಠ ಮೊದಲಾಗಿ ಪೀಠವನ್ನು ಅಲಂಕರಿಸಿದ ಮೇಲೆ ಬರ್ತಾ ಇರೋದು। ಪ್ರತಿ ವರ್ಷವೂ ತಪ್ಪದಂತೆ ದ್ವಾದಶಿಯ ದಿನ ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರ ದರ್ಶನವನ್ನು ಪೂರ್ವಾಶ್ರಮದಲ್ಲಿ ಅವರು ಮಾಡ್ತಾ ಇದ್ದರು। ಪ್ರಾಯ ಒಂದು ವರ್ಷವೂ ತಪ್ಪಿಸಿಲ್ಲ, ಅಷ್ಟು ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಭಕ್ತಿ ಆದರ ಗೌರವಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಅವರ ಅನುಗ್ರಹವನ್ನು ಪಡೀತಾ ಇದ್ದದ್ದನ್ನು ನಾವು ಪ್ರತಿ ವರ್ಷವೂ ನೋಡಿದ್ದೇವೆ। ಈ ವರ್ಷ ಇವತ್ತು ಏಕಾದಶಿಯ ದಿನ ಇಲ್ಲಿ ಬಂದಿದ್ದಾರೆ। ಅನಿವಾರ್ಯ ಕಾರಣಗಳಿಗಾಗಿ ಅವರು ಇವತ್ತು ತೆರಳಬೇಕಾಗಿದೆ, ಮತ್ತೆ ಅವಶ್ಯವಾಗಿ ಅವರು ಇಲ್ಲಿ ಬರಬೇಕು। ಗೋಪಿನಾಥ ದೇವರ ಪೂಜೆ ಸಂಸ್ಥಾನ ಪೂಜೆಯನ್ನು ಇಲ್ಲಿ ನೆರವೇರಿಸಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಹೋಗಬೇಕು। ಆ ರೀತಿ ಅವರು ಮುಂದೆ ಬರುವ ಒಂದು ಭರವಸೆಯನ್ನು ಇವತ್ತು ನೀಡಿ ಏಕಾದಶಿಯ ದಿನ ಹೊರಡಬೇಕು। ಹಾಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಆದರೂ ಕೂಡ ಅವರ ಗುರು ಪರಂಪರೆಯ ಹಿಂದಿನ ಗುರುಗಳ ಆರಾಧನೆಯ ಕಾರಣಕ್ಕೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ ಮುಳುಬಾಗಿಲಿಗೆ ಅಂತ ಹೇಳಿದರು। ಮತ್ತೆ ಇಲ್ಲಿ ಬಂದು ಸಂಸ್ಥಾನ ಪೂಜೆ ಮಾಡಿ ಭಿಕ್ಷೆಯನ್ನು ಅವರು ಸ್ವೀಕರಿಸಬೇಕು। ಇದೀಗ ತಿಳಿಸಿದಂತೆ ನಮ್ಮ ಗುರುಗಳು ಹಾಗೂ ಇವರ ಪರಮ ಗುರುಗಳ ಗುರುಗಳು ಅವರ ಕಾಲದಲ್ಲಿ ಬಹಳ ವಿಶೇಷವಾಗಿ ಅನ್ಯೋನ್ಯವಾದ ಸಂಬಂಧ ಶ್ರೀಪಾದರಾಜ ಮಠಕ್ಕೂ ನಮ್ಮ ಉತ್ತರಾದಿ ಮಠಕ್ಕೂ ಇದ್ದದ್ದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ। ನಮ್ಮ ಗುರುಗಳಿಗೆ ಮುಳುಬಾಗಲಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅಭಿಮಾನದಿಂದ ಇವರ ಪರಮ ಗುರುಗಳು ಪರಮೇಶ್ವರಿ ಗುರುಗಳು ಅಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಟ್ಟದ್ದನ್ನು ನಾವು ಕೇಳಿದ್ದೇವೆ। ಅಷ್ಟು ಅನ್ಯೋನ್ಯವಾದಂತಹ ಸಂಬಂಧ, ಇಂತಹ ಒಂದು ಘನಿಷ್ಠವಾದ ಈ ಸಂಬಂಧ ಇವತ್ತಿನದೆಲ್ಲ ಬಹಳ ಪ್ರಾಚೀನ ಕಾಲದಲ್ಲಿ ಶ್ರೀಪಾದರಾಜರ ಕಾಲದಿಂದಲೂ ಇದ್ದದ್ದು। ರಘುನಾಥ ತೀರ್ಥರು ಶ್ರೀಪಾದರಾಜರ ಕಾಲದಿಂದಲೂ ಆ ಒಂದು ಅನ್ಯೋನ್ಯವಾದ ಘನಿಷ್ಠವಾದಂತಹ ಬಾಂಧವ್ಯ ಈ ಮಠಕ್ಕೆ ಇದ್ದದ್ದು। ಅಂತಹ ಈ ಬಾಂಧವ್ಯ ಇದೇ ರೀತಿ ಮುಂದುವರಿಯಬೇಕು, ವಿಶೇಷವಾಗಿ ಅಭಿವೃದ್ಧಿಯಾಗಬೇಕು। ಮಹಾನುಭಾವರಾದ ಶ್ರೀಪಾದರಾಜರು ಮಾಡಿದಂತಹ ಒಂದು ಅನುಗ್ರಹ ಮಾಧ್ವ ಸಮಾಜಕ್ಕೆ ಬಹಳ ದೊಡ್ಡದಾದದ್ದು। ಸ್ವಯಂ ತಾವು ಮಹಾನುಭಾವರು ವಾಗ್ವಜ್ರ ಎಂಬ ಗ್ರಂಥವನ್ನು ರಚನೆ ಮಾಡಿ ಶ್ರೀಮನ್ಯಾಯಸುಧಾ ಗ್ರಂಥದ ವ್ಯಾಖ್ಯಾನ ರೂಪದಲ್ಲಿ ಎಲ್ಲ ಪ್ರತಿವಾದಿಗಳು ಮಾಡುವ ಆಕ್ಷೇಪಗಳಿಗೆ ವಜ್ರದಂತೆ ವಜ್ರಾಯುಧದಂತೆ ಇರುವಂತಹ ಆ ಶ್ರೇಷ್ಠವಾದ ಗ್ರಂಥವನ್ನು ರಚನೆ ಮಾಡಿ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ, ಉಪಕಾರವನ್ನು ಮಾಡಿದ್ದಾರೆ ಎಲ್ಲ ಸಜ್ಜನರಿಗೆ। ಅದು ಒಂದು ರೀತಿಯ ಅನುಗ್ರಹ. ದಾಸ ಸಾಹಿತ್ಯದ ಪ್ರವರ್ತನವನ್ನು ಮಾಡಿ ತಾವು ಸ್ವತಃ ಅನೇಕ ದೇವರ ನಾಮಗಳನ್ನು ನಾನಾ ರೀತಿಯ ದಾಸ ಸಾಹಿತ್ಯದ ಅಭಿವೃದ್ಧಿಯಾಗುವುದಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ರಚನೆ ಮಾಡಿಕೊಟ್ಟು ಅವುಗಳನ್ನು ಕೇವಲ ಸಾಹಿತ್ಯ ಅಂತ ಓದುವುದಲ್ಲ, ಅದು ಮಂತ್ರದಂತೆ ಪಾರಾಯಣ ಮಾಡಿದವರಿಗೆ ಜಪ ಮಾಡಿದವರಿಗೆ ಸಿದ್ಧಿಯನ್ನು ಕೊಡುವಂತಹ ಗ್ರಂಥಗಳನ್ನು ಬರೆದಿದ್ದಾರೆ ಮಧ್ವನಾಮ। ಅದು ಕೇವಲ ಒಂದು ಸಾಹಿತ್ಯ ಅಲ್ಲ,
ಆ ಮಧ್ವನಾಮವನ್ನು ಜಪ ಮಾಡಿದರೆ ಪಾರಾಯಣ ಮಾಡಿದರೆ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗಬೇಕು. ಉಪನಿಷತ್ತುಗಳಲ್ಲಿ ಹಾಗೂ ಇತಿಹಾಸ ಪುರಾಣಗಳಲ್ಲಿ ಬರುವ ವಾಯುದೇವರ ಮಹಿಮೆಯನ್ನು ಸಂಗ್ರಹ ಮಾಡಿ ಆ ಮಧ್ವನಾಮದಲ್ಲಿ ಅವರು ಹೇಳಿದರೆ ಅದನ್ನು ಜಪ ಮಾಡಿದವರಿಗೆ ಎಲ್ಲ ವಿಧವಾದ ಇಷ್ಟಾರ್ಥಗಳ ಸಿದ್ಧಿಯಾಗಬೇಕು. ಅಂತಹ ಅನೇಕ ಪದ್ಯಗಳನ್ನು ರಚನೆ ಮಾಡಿ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾನುಭಾವರು ಶ್ರೀಪಾದರಾಜರು. ಇದೆಲ್ಲದಕ್ಕೂ ಮೇಲಾಗಿ ನಮ್ಮ ಮಾಧ್ವ ಸಮಾಜದ ಮೇರುಕೃತಿಗಳು ಅಂತನಿಸಿಕೊಂಡ ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕ, ತರ್ಕತಾಂಡವದಂತಹ ಗ್ರಂಥಗಳನ್ನು ರಚನೆ ಮಾಡಿದ ವ್ಯಾಸರಾಜರಿಗೆ ವಿದ್ಯೆಯನ್ನು ಧಾರೆ ಎರೆದು ಅಂತಹ ದೊಡ್ಡ ಜ್ಞಾನಿ ವರೇಣ್ಯರನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರ ದರ್ಶನಕ್ಕೆ ಅಂತ ಬೇರೆ ಬೇರೆ ದೇಶಗಳಿಂದೆಲ್ಲ ವಿದ್ವಾಂಸರು ಬಂದರಂತೆ. ಶ್ರೀಪಾದರಾಜರು ಸಿದ್ಧರಾಗಿ ಕುಳಿತಿದ್ದರು. ಯಾವಾಗಲೂ ಅವರಿಗೆ ವಾದವನ್ನು ಮಾಡುವುದಕ್ಕೆ, ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡುವುದಕ್ಕೆ ಉತ್ಸಾಹ. ಅಂತಹ ಉತ್ಸಾಹದಿಂದ ಸರಿ ಬಂದಿದ್ದಾರೆ ವಿದ್ವಾಂಸರು, ವಾಕ್ಯಾರ್ಥಕ್ಕೆ ಸಿದ್ಧರಾಗಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದರೆ ಆ ವಿದ್ವಾಂಸರು ಹೇಳಿದರಂತೆ, ನಾವು ನಿಮ್ಮ ಜೊತೆಗೆ ವಾಕ್ಯಾರ್ಥ ಮಾಡುವ ಯೋಗ್ಯತೆ ಇದ್ದವರಲ್ಲ, ಮತ್ತು ಯಾಕೆ ಬಂದಿದ್ದೀರಿ ಅಂದರೆ ನಿಮ್ಮ ಶಿಷ್ಯರನ್ನು ಅಲ್ಲಿ ಕೊಟ್ಟು ಕಳಿಸಿದ್ದಿರಲ್ಲ, ವ್ಯಾಸರಾಜರು ನಮ್ಮನ್ನೆಲ್ಲ ವಾದದಲ್ಲಿ ಸೋಲಿಸಿದ್ದಾರೆ, ನಮ್ಮೆಲ್ಲರನ್ನು ಸೋಲಿಸಿದಂತಹ ಈ ವ್ಯಾಸರಾಜರನ್ನು ಸಿದ್ಧ ಮಾಡಿದ ಗುರುಗಳು ಇನ್ನೆಷ್ಟು ದೊಡ್ಡ ಜ್ಞಾನಿಗಳಿರಬಹುದು, ಅವರ ದರ್ಶನ ಪಡೆಯೋಣ ಅಂತ ಬಂದಿದ್ದೇನೆ. ಅಂತ ಅವರು ಹೇಳಿದರಂತೆ, ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೈಕ್ಷಿ ವಿನಾ ನವೀನ ವ್ಯಾಸೇನ ಅಂತ. ಪಕ್ಷಧರ ಮಿಶ್ರರು ಅಂತ ತರ್ಕಶಾಸ್ತ್ರದಲ್ಲಿ ಉದ್ದಾಮ ವಿದ್ವಾಂಸರು, ಅಂತಹ ಮಹಾಪಂಡಿತರು ವ್ಯಾಸರಾಜರ ಬಗ್ಗೆ ಹೇಳ್ತಾರೆ, ನಾವೇನೆಲ್ಲ ಓದಿದ್ದೇವೆ ಅದೆಲ್ಲವನ್ನೂ ಇವರು ಓದಿದ್ದಾರೆ, ನಮಗೇನು ಗೊತ್ತಿಲ್ಲ ಅದೂ ಇವರಿಗೆ ಗೊತ್ತಿದೆ. ನಮ್ಮ ಎದುರಿನಲ್ಲಿ ಕುಳಿತು ವಾದ ಮಾಡುವ ಪಂಡಿತರನ್ನೇ ನಾವು ಕಂಡಿರಲಿಲ್ಲ. ಎಲ್ಲರೂ ನಮ್ಮನ್ನು ನೋಡಿ ವಾದ ಮಾಡಿ ಸೋತು ಹೋದವರೇ ಇದ್ದಾರೆ, ಆದರೆ ಈ ವ್ಯಾಸರಾಜರು ಮಾತ್ರ ನಮ್ಮನ್ನು ಸೋಲಿಸಿ ನಮಗಿಂತಲೂ ಮಹಾಜ್ಞಾನಿಗಳು ಅಂತ ಜಗತ್ತಿನಲ್ಲೆಲ್ಲ ತೋರಿಸಿದವರು ಇವರೊಬ್ಬರೇ ಒಬ್ಬರು ವ್ಯಾಸರಾಜರು. ಅಂಥವರು ಗುರುಗಳು ನೀವು ಅಂತ ನಿಮ್ಮ ದರ್ಶನ ಮಾಡಿಕೊಂಡು ನಿಮ್ಮ ಅನುಗ್ರಹ ಪಡೆದುಕೊಂಡು ಹೋಗೋದಕ್ಕೆ ಬಂದಿದ್ದೇವೆ ಅಂತ ಅನೇಕ ಘನ ಘನ ವಿದ್ವಾಂಸರು ಶ್ರೀಪಾದರಾಜರ ಎದುರಿನಲ್ಲಿ ನತಮಸ್ತಕರಾಗಿ ಹೇಳಿದ ಮಾತನ್ನು ನಾವು ಕೇಳ್ತೇವೆ. ಅಂತಹ ಮಹಾಜ್ಞಾನಿ ವರೇಣ್ಯರು ಶ್ರೀಪಾದರಾಜರು. ಅಂತಹ ಶ್ರೀಪಾದರಾಜರ ಪೀಠದಲ್ಲಿ ಬಂದು ಸುಜಯ ನಿಧಿ ತೀರ್ಥರು ಬಹಳ ದೊಡ್ಡ ಸೌಭಾಗ್ಯವನ್ನು ಪಡೆದು ಪೀಠಾಧಿಪತಿಗಳಾಗಿ ಗೋಪಿನಾಥ ದೇವರ ಪೂಜೆಯನ್ನು ಮಾಡುತ್ತಾ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಚಾರ ಕಾರ್ಯವನ್ನು ಮಾಡುತ್ತಾ ಇದ್ದದ್ದು ಬಹಳ ಸಂತೋಷದ ಸಂಗತಿ, ಅಭಿಮಾನದ ಸಂಗತಿ. ಪ್ರಭುತ್ವ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ವಿಶೇಷವಾಗಿ ಇವತ್ತು ಅವರ ಆರಾಧನೆ, ಶ್ರೀಪಾದರಾಜರು ಯಾವ ರೀತಿ ವ್ಯಾಸರಾಜರಂತಹ ಮಹಾಜ್ಞಾನಿಗಳನ್ನು ನೀಡಿದರು ಅದು ಅಲ್ಲಿಗೆ ನಿಲ್ಲಲಿಲ್ಲ. ವ್ಯಾಸರಾಜರು ಮತ್ತೆ ಅನೇಕ ಯತಿಗಳಿಗೆ ಹಾಗೂ ಗೃಹಸ್ಥ ಶಿಷ್ಯರಿಗೆ ಪಾಠವನ್ನು ಹೇಳಿ ದೊಡ್ಡದಾದ ಜ್ಞಾನ ಪರಂಪರೆಯನ್ನೇ ಮುಂದುವರೆಸಿದರು. ಹಾಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ತಾವು ಮಹಾಜ್ಞಾನಿಗಳಾಗಿ ಪಂಚಭಾವಬೋಧಗಳನ್ನು ರಚನೆ ಮಾಡಿ ಆ ಗ್ರಂಥಗಳ ಮೂಲಕ ಜ್ಞಾನದ ಪ್ರಸಾರವನ್ನು ಮಾಡಿದ್ದು ಒಂದಾದರೆ, ಶಿಷ್ಯರ ಮೂಲಕ ಪ್ರಶಿಷ್ಯರು ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಶ್ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ಅನೇಕ ಶಿಷ್ಯ ಪರಂಪರೆ, ದೊಡ್ಡ ದೊಡ್ಡ ಗ್ರಂಥಕಾರರು, ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ, ಅದ್ವೈತ ಕಾಲಾನಲ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಂಥವರು. ಈ ಕಡೆಗೆ ವೇದೇಶ ತೀರ್ಥರು ಉಪನಿಷತ್ ಭಾಷೆಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ.
ಪ್ರಮಾಣ ಪದ್ಧತಿ ಕಥಾಲಕ್ಷಣ ಮೊದಲಾದ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ವೇದೇಶ ತೀರ್ಥರು, ಅವರ ಶಿಷ್ಯರು ಯಾದವಾರ್ಯರು, ಶ್ರೀಮನ್ಯಾಯ ಸುಧಾ ಭಾಗವತಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದವರು, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಅವರಿಗೆ ಮತ್ತೆ 8 ಜನ ಶಿಷ್ಯರು ಅಷ್ಟ ದಿಗ್ಗಜರು ಅಂತ ಎಲ್ಲ ವ್ಯಾಖ್ಯಾನಕಾರರೇ ಟಿಪ್ಪಣಿಕಾರರು. ಇಂತಹ ಒಂದು ದೊಡ್ಡ ಟಿಪ್ಪಣಿಕಾರರ ಪರಂಪರೆಯನ್ನು ಜಗತ್ತಿಗೆ ನೀಡಿದ, ದೊಡ್ಡ ಉಪಕಾರವನ್ನು ಮಾಡಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು. ಶುದ್ಧವಾದಂತಹ ಜ್ಞಾನ, ಅವರು ಬರೆದ ಗ್ರಂಥಗಳ, ಅವರ ಶಿಷ್ಯ ಪ್ರಶಿಷ್ಯರು ಬರೆದ ಗ್ರಂಥಗಳ ಜ್ಞಾನ ನಮಗಾಗಬೇಕು. ಈ ಎಲ್ಲ ಗ್ರಂಥಗಳ ಸಹಾಯದಿಂದ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ವೇದವ್ಯಾಸದೇವರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಪಾಠ ಪ್ರವಚನವನ್ನು ಮಾಡುವ ಯೋಗ್ಯತೆಯನ್ನು ಅವರು ಕರುಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಸುಜಯನಿಧಿ ತೀರ್ಥರಿಗೆ ಪುನಃ ಪುನಃ ಆಗಮಿಸಿ ಗೋಪಿನಾಥ ದೇವರ ಪೂಜೆಯನ್ನು ನೆರವೇರಿಸಿ ಭಿಕ್ಷೆಯನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಈ ಸಭಾ ಮೂಲಕವಾಗಿ ದೂರವಾಣಿಯ ಮೂಲಕವಾಗಿಯೂ ಆಮಂತ್ರಣವನ್ನು ಕೊಟ್ಟಿದ್ವಿ, ಸಭಾ ಮೂಲಕವಾಗಿಯೂ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಇದೇ ತರಹದ ಸ್ನೇಹ ಬಾಂಧವ್ಯ ಮುಂದುವರಿಯಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣೆ. ಇತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣನೇ ಒಂದೇ ವಿದ್ಯಾಗ್ರಹಸ್ತಿಕೇ ಶ್ರೀ ದಾಸತೀರ್ಥಗುರು ಭೂಯಾಸ್ಮಸ್ತಾಪಿಸಿದ್ಯಾವರತ್ಯಾದಿಗ್ರಹಾಂದೇಹಗಿರಿವ್ಯಾಸಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸಮರ್ಥಾಂತಾಂತ್ರೀಭಾವಭೂತಕೃತ್ಯ ಚಿಂತಾಮಣಿ ಉಪಾಸನ ಇನ್ನೊಂದು ಶ್ರೀ ರಘುತ್ತಮ ಶ್ರೀಪಾದಂಗಳವರ ಆರಾಧನಾ ಮಧ್ಯಾರಾಧನಾ ಮಹೋತ್ಸವದಲ್ಲಿ ನಮಗೆ ಭಾಗವಹಿಸೋಕ್ಕೆ ಒಂದು ಸುಯೋಗ ದೇವರು ಕಲ್ಪಿಸಿದ್ದಾನೆ. ಇವತ್ತು ಅವರ ದರ್ಶನ ಮತ್ತು ನಮ್ಮ ಶ್ರೀಗಳವರು ತಿಳಿಸಿದಂತೆ ಅವರು ನಮ್ಮ ಸಮಾಜಕ್ಕೆ ಮತ್ತು ನಮಗೆಲ್ಲ ಮಾಡಿದಂಥ ಉಪಕಾರ, ದೊಡ್ಡ ಜ್ಞಾನ ಭಂಡಾರವನ್ನು ಎಲ್ಲರಿಗೂ ಹಂಚಿದಂಥದ್ದು. ಟೀಕಾಕೃತ್ಪಾದರ ಏನು ಭಾವ ಇತ್ತು, ಆ ಭಾವಬೋಧ, ಆ ಭಾವಬೋಧವನ್ನು ಅವರು 5 ಗ್ರಂಥಗಳನ್ನು ರಚನೆ ಮಾಡಿ ಭಾವಬೋಧಕಾರಂತಲೇ ಪ್ರಸಿದ್ಧರಾದರು. ಮತ್ತು ಟೀಕಾಕಾರಗಳನ್ನೆಲ್ಲ ಬೆಳೆಸಿ ನಮ್ಮ ಸಮಾಜಕ್ಕೆ ಭಾರೀ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥವರ ದರ್ಶನ ವಿಶೇಷವಾಗಿ ಇಂಥ ಹರಿದಿವಸದಲ್ಲಿ ನಮಗಾಗಿದ್ದು ಒಂದು ವಿಶೇಷ. ಮೇಲೆ ಮೇಲೆ ನಮಗೆ ಅವರ ದರ್ಶನ ಮತ್ತು ಅವರು ರಾಮದೇವರ ದರ್ಶನ ಮಾಡುವಂಥ ಭಾಗ್ಯ ದೇವರು ದಯಪಾಲಿಸಲಿ. ಮತ್ತು ಶ್ರೀಪಾದರಾಜರು ಏನು ಒಂದು ದಾಸ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದರು, ಆ ದಾಸ ಪರಂಪರೆಯಿಂದ ವ್ಯಾಸ ಪರಂಪರೆ, ದಾಸ ಪರಂಪರೆ ಎರಡೂ ನಮ್ಮ ಸಮಾಜಕ್ಕೆ ವಿಶೇಷವಾದ ಕೊಡುಗೆ. ತತ್ರಾಪಿ ವ್ಯಾಸರಾದಂಥ ಮಹನೀಯರನ್ನು ನೀಡಿ ಇಡೀ ನಮ್ಮ ಮಾತೃ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸತ್ಪರಂಪರೆಯಲ್ಲಿ ನಮಗೆ ಒಂದು ದೇವರು ಏನೊಂದು ಅವಕಾಶ ಕೊಟ್ಟು ಈ ಪೀಠದಲ್ಲಿ ಕೂಡಿಸಿದ್ದಾರೆ. ಇದರಿಂದ ನಮ್ಮ ಸ್ವಂತ ಸಾಧನೆ ಜೊತೆಗೆ ಸಮಾಜಕ್ಕೆ ಉದ್ಧಾರ ಆಗಲಿ, ಸಮಾಜದ ಒಂದು ಉನ್ನತಿಗೆ ನಾವು ಆ ಗೋಪಿನಾಥರಲ್ಲಿ ಪ್ರಾರ್ಥನೆ ಮಾಡ್ತಾ ನಿತ್ಯದಲ್ಲಿ ಜ್ಞಾನ ಕಾರ್ಯ ಇದೆಲ್ಲ ಬೆಳೆಯಲಿ ಅಂತ ಹೇಳಿ, ಮತ್ತು ದೇವರು ನಮ್ಗೆ ಒಂದು ಸುಯೋಗ ಕೊಡಲಿ, ಇದನ್ನೆಲ್ಲ ಬೆಳೆಸುವಂಥ ಇದಕ್ಕೆ ಶ್ರೀಗಳವರ ಸಹಕಾರ ವಿಶೇಷವಾಗಿ ನಮಗೆ ಬೇಕು. ಈ ಮಟ್ಟಕ್ಕೂ ಆ ಮಟ್ಟಕ್ಕೆ ಇರುವಂಥ ಬಾಂಧವ್ಯ ಇದೇ ಥರ ಮುಂದೆ ಬೆಳ್ಕೊಂಡು ಸಮಾಜಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳಿ ನಮ್ಮ ಉಪಾಸಮೂರ್ತಿ ಗೋಪಿನಾಥರಲ್ಲಿ ಪ್ರಾರ್ಥನೆ ಮಾಡ್ತೀವಿ.